ಮೃತ್ಯು ಅಂತ ಅಂದಾಕ್ಷಣವೇ ಒಂದು ಭಯ ಮೂಡುತ್ತೆ. ಆದರೆ ಆ ಭಯವನ್ನು ನಿವಾರಿಸಿ ಕಂಟಕ ಎದುರಾಗುತ್ತೆ ಅನ್ನೋದು ನಮ್ಮ ಜಾತಕ ಸೂಚಿಸುವಂತಹ ಹಿನ್ನೆಲೆಯಲ್ಲಿ ಹೇಗೆ ನಾವು ಸಿದ್ಧ ಆಗಬೇಕಾಗತ್ತೆ, ಯಾವ ರೀತಿಯಲ್ಲಿ ಪರಿಹಾರವನ್ನು ಪಡ್ಕೊಳ್ಬೋದು, ಇರುವ ಭಯವನ್ನು ಹೇಗೆ ನಿವಾರಣೆ ಮಾಡ್ಕೊಳ್ಬೋದು ಅನ್ನೋದನ್ನು ತಿಳಿಸೋದಕ್ಕಾಗಿಯೇ ಪ್ರಾಜ್ಞರಾದಂತಹ ಶ್ರೀಕಂಠ ಶಾಸ್ತ್ರಿಗಳಿದ್ದಾರೆ. ಶಾಸ್ತ್ರಿಗಳೇ, ತಾವಾಗಲೇ ವಿವರಿಸ್ತಾ ಇದ್ರೆ ಅಂದರೆ ಈ ಅಪಮೃತ್ಯು ಅಂತ ಅನ್ನೋದು ಹೇಗೆ ಯಾವಾಗ ಯಾವುದರಿಂದೆಲ್ಲ ಬಾಧಿಸಬಹುದು, ಹೇಗೆ ಕಂಟಕ ಆಗ್ಬೋದು ಅಂತ. ಆದರೆ ಯಾವ ಗ್ರಹದಿಂದ ಯಾವ ಸಮಸ್ಯೆಗಳು ಅಥವಾ ಯಾವ ಕಂಟಕ ಎದುರಾಗುತ್ತೆ ಅದನ್ನು ತಿಳಿಯೋದಕ್ಕೆ ಸಾಧ್ಯನಾ? ಯಾವ್ಯಾವ ಗ್ರಹಗಳು ಯಾವ ರೀತಿ ಪರಿಣಾಮ ಬೀರುತ್ತೆ? ಓ ಖಂಡಿತ, ಯಾವ ಗ್ರಹದಿಂದ ನಮಗೆ ಯಾವ ಥರದ ತೊಂದರೆ ಬರಬಹುದು ಅಂತ. ಮೃತ್ಯುರ್ ಮೃತ್ಯುರ್ ಗ್ರಹೇಕ್ಷಣೆಯನ್ನು ಬಲಿಬಿಸ್ತದ್ಧಾತು ಕೋಪೋದ್ಭವ ಅಂತ ಹೇಳಿದಾಗೆ, ಯಾವ ಗ್ರಹ ಈಗ ಗೊತ್ತಾಯಿತು ನಮಗೆ ಯಾವ್ಯಾವ ಗ್ರಹ ಯಾವುದು ಕಂಟಕ ಇಂಥದ್ದೊಂದು ಮೃತ್ಯು ಸ್ಥಾನದಿಂದಾಗಿ ಅಲ್ಲಿ ಲಗ್ನಾಧಿಪತಿ ಇದ್ದಾನೆ, ಮೃತ್ಯುವಿನ ಅಧಿಪತಿ ಇತ್ಯಾದಿ ಎಲ್ಲ ಗೊತ್ತಾಗಿದೆ. ಯಾವ ಗ್ರಹ ಇದೆ, ಯಾವ್ಯಾವ ಥರದ ತೊಂದರೆಗಳಾಗುತ್ತೆ, ಇವುಗಳನ್ನು ನಾವು ಗಮನಿಸ್ತಾ ಹೋಗೋಣ. ನೋಡಿ, ಉದಾಹರಣೆಗೆ ನಾವು ಬೆಂಕಿ ಅಪಘಾತಗಳು ಅಂತ ಇಟ್ಕೊಳ್ಳೋಣ. ಏನೋ ಬೆಂಕಿ ತಗಲ್ಬಿಡ್ತು, ದೊಡ್ಡದಾಗಿ ಪೆಟ್ರೋಲ್ ಬಂಕೋ ಅಥವಾ ಇನ್ನೇನೋ ಒಂದು ಹೋಗ್ತಾಗ ಗಾಡಿ ಆಕ್ಸಿಡೆಂಟ್ ಆಯಿತು, ಇದಕ್ಕಿದ ಹಾಗೆ ಬರ್ಸ್ಟ್ ಆಯಿತು ಅಥವಾ ಸಿಲಿಂಡರ್ ಬರ್ಸ್ಟ್ ಆಯಿತು, ಈ ಥರದ್ದೆಲ್ಲ ಇರುತ್ತೆ. ಸಾಮಾನ್ಯವಾಗಿ ನಾವು ಗಮನಿಸ್ತಕ್ಕಂಥದ್ದು, ನೋಡ್ತಕ್ಕಂಥದ್ದು, ನಾವು ಮಾಧ್ಯಮಗಳಲ್ಲಿ ಕಾಣ್ತಕ್ಕಂಥದ್ದು. ಇಂಥದ್ದಕ್ಕೆಲ್ಲ ಕಾರಣ ಯಾರಪ್ಪ ಅಂದರೆ ಕುಜ. ಕುಜಗ್ರಹ ಏನಾದರೂ ಇಂಥ ಒಂದು ದುಸ್ಥಾನಗಳಲ್ಲಿದ್ದು ಅವನ ಕಾಲ ಏನಾದರೂ ಶುರುವಾಗಿದ್ದರೆ ಹೀಗೆ ನಮಗೆ ಅಂಥದ್ದೊಂದು ಕಂಟಕ ಬೆಂಕಿಯಿಂದಾಗಿ ತಗಲುತ್ತೆ ಅಂತ. ಇನ್ನು ನಾವೆಷ್ಟೋ ಸಂದರ್ಭದಲ್ಲಿ ಕಾಣ್ತೀವಿ, ನೀರಿನಲ್ಲಿ ಮುಳುಗೋಗ್ಬಿಡ್ತಕ್ಕಂಥದ್ದು, ನೀರಿನ ಪ್ರವಾಹದಲ್ಲಿ ಕೊಚ್ಚೋಗ್ಬಿಡ್ತಕ್ಕಂಥದ್ದು, ಅಥವಾ ನೀರಿನಿಂದ ಏನೋ ಸಂಭವಿಸ್ತಕ್ಕಂಥದ್ದು, ನೀರು ಜಲಕಂಟಕ ಅಂತ. ಈ ಜಲಕಂಟಕಕ್ಕೆಲ್ಲ ಕಾರಣ ಚಂದ್ರ. ಕ್ಷೀಣಚಂದ್ರನಾಗಿದ್ದರೆ ಅವನಿಗೆ ಈ ಏನು ಶನೇಶ್ಚರನೋ ಅಥವಾ ಕುಜನ ವೀಕ್ಷಣೆಯೋ, ಈತ ಪಾಪಗ್ರಹಗಳ ವೀಕ್ಷಣೆ ದುಸ್ಥಾನ, ಇವುಗಳ ಸಂದರ್ಭದಲ್ಲಿ ಚಂದ್ರನಿಂದಾಗಿ ನಮಗೆ ಜಲಕಂಟಕಗಳು ಉಂಟಾಗುತ್ತೆ. ಎಷ್ಟೋ ಬಾರಿ ನಾವು ಗಮನಿಸ್ತೀವಿ ಇದ್ದಾಗಿ ನೀರಲ್ಲೇ ಸತ್ತವರು ಎಷ್ಟೋ ಜನ ನಾವು ಗಮನಿಸ್ತೀವಲ್ವ. ಈ ಥರದ್ದೆಲ್ಲ ಕಂಟಕಗಳು ಚಂದ್ರನಿಂದಾಗಿ ಏರ್ಪಡ್ತಕ್ಕಂಥದ್ದು. ಇನ್ನು ನಮಗೆ ಶಾರೀರಿಕವಾಗಿಯೂ ಒಂದಷ್ಟು ತೊಡಕುಗಳು ಉಂಟಾಗುವ ಸಾಧ್ಯತೆ ಇರುತ್ತೆ, ರೋಗ ಬಾಧೆಗಳಲ್ಲಿ. ಇದಕ್ಕೆ ಇದಕ್ಕೂ ಈ ಗ್ರಹಗಳಿಂದ ತೊಂದರೆಗಳಿರುತ್ತವೆ. ಉದಾಹರಣೆಗೆ ಕುಜನೇ ಆಗಿದ್ದರೆ ನಮಗೆ ನೋಡಿ, ಕುಜನಿಂದಾಗಿ ತರಚು ಗಾಯಗಳು ತುಂಬ ಗೀಚ್ಕೊಂಡು ಹೋಗ್ಬಿಡ್ತು, ಅಥವಾ ಚಾಕು ಚೂರಿಗಳಿಂದಾಗಿ ಪೆಟ್ಟಾಗ್ಬಿಡ್ತು, ಯಾರೋ ಏನೋ ಕೊಂದರು, ಈ ಥರದ್ದೆಲ್ಲ ತೋರ್ತೀವಿ. ಅದೆಲ್ಲವೂ ಕುಜನಿಗೆ ಒಂದೊಂದು ಗ್ರಹಕ್ಕೂ ಒಂದೊಂದು ಥರ ಇದೆ. ಅದನ್ನೇ ಈಗ ಸೂರ್ಯನಿಗೂ ಕೂಡ, ಸೂರ್ಯನಿಗೂ ಕೂಡ ಈ ಥರದ್ದೇನೇ, ಯಾಕೆಂದರೆ ಅವನು ಕೂಡ ಬೆಂಕಿಯ ಅಧಿಪತಿ. ಹೀಗಾಗಿ ಈಗ ಔಷಧಿ ಸೇರದೆ ಹೋಗ್ಬಿಡ್ತಕ್ಕಂಥದ್ದಾಗಬಹುದು. ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಿರ್ತಾರೆ, ಔಷಧಿ ಕೊಡ್ತಾರೆ, ಆದರೂ ಇರಲ್ಲ. ಅದು ಕಾರಣ ಈ ಥರದ್ದು ಸೂರ್ಯನ ವೀಕ್ನೆಸ್ಸು. ಮತ್ತು ಸೂರ್ಯ ಕಣ್ಣಿಗೆ ಅಧಿಪತಿ, ಕಣ್ಣಿಂದ ಏನೋ ಬಾಧೆ ಬಂದುಬಿಟ್ಟು ಹೋಗ್ತಕ್ಕಂಥ ಸಾಧ್ಯತೆ. ಮತ್ತು ಅವನು ಕೂಡ ಮೂಳೆಗೆ ಅಧಿಪತಿ, ಹೀಗಾಗಿ ಮೂಳೆಗೆ ತೊಂದರೆಗಳು ಬರತಕ್ಕಂಥ ಸಾಧ್ಯತೆಗಳು. ಹೀಗೆ ಪಿತ್ತ ಸಂಬಂಧಿ, ಉಷ್ಣ ಸಂಬಂಧಿ ಅತಿಯಾಗಿ ನೋಡಿ, ಸೂರ್ಯನಿಗೂ ಬೆಂಕಿಗೂ ಸಂಬಂಧ ಇದೆ, ಕುಜನಿಗೂ ಬೆಂಕಿಗೂ ಸಂಬಂಧ ಇದೆ. ಹೀಗಾಗಿ ಒಂದೊಂದು ಗ್ರಹಕ್ಕೆ ಒಂದು ಅದರದೇ ಆದ ಒಂದು ಕಾರಕತ್ವಗಳಿದೆ. ನಿಜ ಶಾಸ್ತ್ರಗಳು, ಸಾಕಷ್ಟು ಜನರಿಗೆ ಬಹಳಷ್ಟು ಪ್ರಶ್ನೆಗಳು ಕಾಡ್ತಾ ಇದೆ. ಆ ಪ್ರಶ್ನೆಗಳಿಗೆ ಉತ್ತರಿಸುವಂತಹ ಪ್ರಯತ್ನ ಮಂಡ್ಯದಿಂದ ಸೇತುರಾಮ್ ಅನ್ನೋರು ಕರೆ ಮಾಡಿದ್ದಾರೆ. ಸೇತುರಾಮ್ ಅವರೇ ನಮಸ್ಕಾರ. ಸೇತುರಾಮ್ ಅವರು ಯಾರ ಬಗ್ಗೆ ತಿಳ್ಕೊಬೇಕು ತಾವು? ತಮ್ಮ ಬಗ್ಗೆನೆ. ಓಕೆ, ತಮ್ಮ ಜನ್ಮ ದಿನಾಂಕ ಸಮಯ ತಿಳಿಸಿ. ಇನ್ನೊಮ್ಮೆ ಹೇಳಿ. 10/9/1965. 10/9/1965 ಸಮಯ? ಸಮಯ 59:10 ಗಳಿಗೆ ವಿಳಿಗೆ ವಿಗಳಿಗೆಲ್ಲ ಇದೆ ಅದು. ಓಕೆ, 59:10 ಅಂತ ಬಂದಿದೆ. ಓಕೆ, 10:10 ಬೆಳಗ್ಗೆನೆ ಅಲ್ವಾ? 11:00 ಬೆಳಗ್ಗೆ ಬರುತ್ತೆ ಆಕ್ಚುಲಿ. 10 ಮಾರ್ನಿಗೆ 59:10 ಅಂತ ಬಂದಾಗ ಮಾರ್ನಿಗೆ ಬಂದ್ಬಿಡುತ್ತೆ. ಓಕೆ, ಅದೇ 11:09:65 ಇಂಗ್ಲಿಷ್ ಪ್ರಕಾರ. ಓಕೆ, ಅಲ್ಲ ಮಧ್ಯರಾತ್ರಿನ ನೀವು ಹುಟ್ಟಿರೋದು? ಮಧ್ಯರಾತ್ರಿ 11:55 ಅಲ್ವಾ? ಹೌದು. ಓಕೆ, ನಮಸ್ಕಾರ. ಲಗ್ನ ಯಾವ್ದು ಅನ್ನೋದು ಬೇಕು, ಮತ್ತೆ ಇವತ್ತು ಯಾಕೆ ಹಣಕಾಸು ನಂಗೆ ಪ್ರಾಬ್ಲಮ್ ಆಗಿದೆ, ದಶಾಬುದ್ಧಿ ಯಾವ್ದು ಅನ್ನೋದು ಬೇಕು. ಸಂತೋಷ, ತಿಳಿಸೋಣ. ನೋಡಿ, ನಿಮ್ದು 12:55 AM ಅಂತ ನೀವು ಕೊಟ್ಟಿದ್ದೀರಾ ಅಲ್ವಾ? ನೋಡಿ, ಇದು ಮಿಥುನ ಲಗ್ನ. ಲಗ್ನದಲ್ಲಿ ಗುರುವಿದ್ದಾನೆ. ಲಗ್ನದಲ್ಲಿ ಗುರುವಿದ್ದರೆ ಬಹಳ ಒಳ್ಳೆಯದು. ಈಗ ಪ್ರಸ್ತುತ ಬುಧದಶೆಯಲ್ಲಿ ತಮಗೆ ನಡೀತಾ ಇರತಕ್ಕಂಥದ್ದು ರಾಹುವಿನ ಭುಕ್ತಿ ನಡೀತಾ ಇದೆ. 2025 ಸೆಪ್ಟೆಂಬರ್ವರೆಗೆ ರಾಹು ಇದೆ, ರಾಹು ವೇದಲ್ಲಿದ್ದಾನೆ. ಇದು ಸ್ವಲ್ಪ ತೊಡಕಿನ ಕಾಲ. ನೀವು ಹಣ ಬರ್ತಾ ಇಲ್ಲ ಅಂತ ಹೇಳಿದ್ರಿ, ವ್ಯಯ ಸ್ಥಾನದಲ್ಲಿರ್ತಕ್ಕಂಥ ರಾಹುವಿನ ಕಾಲ ಬಂದಾಗ ವ್ಯಯವೇ ಹೆಚ್ಚು ಉಂಟಾಗುತ್ತೆ. ಯಾವುದೋ ಒಂದು ರೀತಿಯಲ್ಲಿ ತೊಡಕುಗಳು, ಲಾಸ್ಗಳು ಇದನ್ನೇ ಸೂಚಿಸ್ತಾನೆ. ಹೀಗಾಗಿ ನಿಮಗೆ ಒಳ್ಳೆಯ ಕಾಲ ಯಾವುದು ಅಂದರೆ ಗುರು ಬರಬೇಕು. ಹೀಗಾಗಿ ಮುಂದಿನ ಸೆಪ್ಟೆಂಬರ್ವರೆಗೆ ಈ ರೀತಿಯ ತೊಡಕಿದೆ. ಹೀಗಾಗಿ ಇಂಥ ಟೈಮಲ್ಲಿ ನಾವು ಹೇಗೆ ಎಚ್ಚರಿಕೆ ತೊಗೊಳ್ಬೇಕು,
ನಾವು ಆದಷ್ಟು ಖರ್ಚನ್ನು ಕಡಿಮೆ ಮಾಡಿಕೊಳ್ಬೇಕು. ನಮ್ಮ ಬಯಕೆಗಳಿಂದಲೇ ನಮಗೆ ಖರ್ಚು ಬರೋದು, ಅದು ಅಪೇಕ್ಷೆಗಳು ಹೆಚ್ಚಾಗುತ್ತೆ, ಚಿತ್ತೋತ್ತ ಸ್ಥಾನ ಅದು ಟ್ರಿಗರ್ ಆಗುತ್ತೆ. ಯಾಕಂದರೆ ಗುರುವೇ ನಿಮಗೆ ಲಗ್ನದಲ್ಲಿದ್ದಾನೆ, ಹೀಗಾಗಿ ಏನಾಗುತ್ತೆ, ಆಸೆ ಅದನ್ನು ತೊಗೊಳ್ಳೋಣ, ಇದು ತೊಗೊಳ್ಳಿ, ಮತ್ತೊಂದು ಇನ್ನೊಂದು ಏನೇನೋ ಮಾಡಿಸುತ್ತೆ. ಅದು ನಮಗೆ ಹಾಗೆ ಪ್ರೇರಣೆ ಆಗುತ್ತೆ ಗ್ರಹಗಳಿಂದಾಗಿ, ಇದನ್ನು ಮಾಡಬೇಕಂತಕ್ಕಂಥ ಒಂದು ಉತ್ಕಟತೆ ಬಂದುಬಿಡುತ್ತೆ, ಅದು ನಮ್ಮನ್ನು ಸಿಕ್ಕಾಕ್ಸುತ್ತೆ. ಇದೇ ವಿಧಿಯ ವ್ಯೂಹ ಅಂತ ಕರೀತಾರೆ ಇದನ್ನು. ಹೀಗಾಗಿ ಅದಕ್ಕೆ ಸಿಕ್ಕಾಕ್ಕೊಳ್ಬಾರ್ದು ಅಂದರೆ ಏನಪ್ಪ ಮಾಡಬೇಕು ಅಂದರೆ ಅವನ ಧ್ಯಾನವನ್ನೇ ಮಾಡಬೇಕಾಗುತ್ತೆ. ನಾವು ಪರಮಾತ್ಮ ನನ್ನ ಕೈ ಬಿಡಿಸಪ್ಪ, ನನಗೆ ಈ ಒಂದು ದಾರಿ ತೋರಿಸಪ್ಪ ಅಂತ ಏನು ಪ್ರಾರ್ಥನೆ ಮಾಡಬೇಕಾಗುತ್ತೆ. ಹೀಗಾಗಿ ನೀವು ಈಗ ತತ್ಕಾಲದಲ್ಲಿ ಒಂದು ಸುಬ್ರಹ್ಮಣ್ಯ ಕ್ಷೇತ್ರಕ್ಕೆ ಹೋಗಿ ಸುಬ್ರಹ್ಮಣ್ಯ ಪ್ರಾರ್ಥನೆ ಮಾಡಿ, ಸುಬ್ರಹ್ಮಣ್ಯನ ಅನುಗ್ರಹದಿಂದ ಈ ಸಂಕಟದಿಂದ ಪಾರಾಗ್ತೀರಾ. ಮುಂದಿನ ಸೆಪ್ಟೆಂಬರ್ ನಂತರ ತುಂಬ ಚೆನ್ನಾಗಿದೆ, ನೀವು ಮುಟ್ಟಿದ್ದೆಲ್ಲ ಚಿನ್ನ, ಒಳ್ಳೆಯದಾಗಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.